ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಎಪಿ ನಗರ ಠಾಣೆಗೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಸಿಪಿ ಗಿರೀಶ್ ಜೊತೆಗೆ ದಯಾನಂದ್ ಅವರು ಆಗಮಿಸಿದ್ರು. ನಾಳೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ನಾಳೆ ಕೋರ್ಟ್ಗೆ ಪೊಲೀಸರು ಎಲ್ಲರನ್ನು ಹಾಜರು ಪಡಿಸ್ತಾರೆ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಮಿಷನರ್ ಪಡ್ಕೊಂಡಿದ್ದಾರೆ. ಇವತ್ತೇ ವಿಚಾರಣೆ ಬಹುತೇಕ ಅಂತ್ಯ ಆಗುವಂತ ಸಾಧ್ಯತೆ ಇದೆ. ನಾಳೆ ದರ್ಶನ್, ಪವಿತ್ರ ಸೇರಿದಂತೆ ಆರೋಪಿಗಳು ಜೈಲಿಗೆ ಹೋಗುವಂತ ಸಾಧ್ಯತೆಗಳೇ ಇದೆ. ಅಂದ್ರೆ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ. ವಿಚಾರಣೆಯೆಲ್ಲ ಮುಗಿದಿದೆ, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಎಲ್ಲ ಕೆಲಸಗಳು ಪೊಲೀಸರಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ ಕಡಿಮೆ ಇರೋದ್ರಿಂದ ಅವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳೇ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ರೆ ನಾಳೆ ಎಲ್ಲರೂ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ. ದರ್ಶನ್ಗೆ ಮುಳುವಾಯ್ತ ಆ ಸ್ಟೇಟ್ಮೆಂಟ್. ಒಂದು ಮರ್ಡರ್, ಮೂರು ಪ್ಲಾನ್, ಮುಗ್ಗರಿಸಿದ ದಿಲ್ಲಿ. ದರ್ಶನ್ ಕೇಸ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್, ರಿಮ್ಯಾಂಡ್ ಕಾಪಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇದು ಡೆವಿಲ್ ರಿಯಲ್ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ದರ್ಶನ್ಗೆ ಒಂದೊಂದೇ ಸಾಕ್ಷಿಗಳು ಸಿಕ್ಕಿದೆಯಲ್ಲ, ಅದೆಲ್ಲ ಮುಳುವಾಗ್ತಾ ಹೋಯ್ತಾ. ಹಾಗಾದ್ರೆ ಈ ಬಗ್ಗೆ ನ್ಯೂಸ್ ಏಟಿನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ಹೇಳ್ತೀವಿ. ಈ ಹಲ್ಲೆ ಮಾಡಲಾಗಿದೆ, ನಂತರ ಕೊಲೆ ಮಾಡಲಾಗಿದೆ, ಅದಾದ್ಮೇಲೆ ಸಾಕ್ಷ್ಯ ನಾಶವನ್ನ ಮಾಡಿ ಎಸ್ಕೇಪ್ಗೆ ಬಿಗ್ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಈಗ ಎಲ್ಲೆಲ್ಲ ಸ್ಥಳ ಮಹಜರ್ ಆಗಿದೆ, ಏನೆಲ್ಲ ಸಾಕ್ಷಿಗಳ ಸಂಗ್ರಹ ಆಗಿದೆ, ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದು ದರ್ಶನ್ಗೆ ಉರುಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಶಪಡಿಸಿಕೊಂಡಂತ ಕೆಲವೊಂದು ವಸ್ತುಗಳನ್ನ FSLಗೆ ಪೊಲೀಸರು ರವಾನೆ ಮಾಡಿದ್ದಾರೆ. ಆ ರಿಪೋರ್ಟ್ ಬರ್ತಾ ಇದ್ದಂಗೆ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಈ ಬಗ್ಗೆ ನ್ಯೂಸ್ 8ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಡೆವಿಲ್ ರಿಯಲ್ ದರ್ಶನ ಅಂತ ಯಾಕೆ ಕರಿತಾ ಇದೀವಿ ನಾವು? ಏನೆಲ್ಲ ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಕ್ಕಿದೆ, ಈ ಕೇಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ ನ್ಯೂಸ್ 8ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂತ. ಹಲ್ಲೆ ಮಾಡಿದ್ದಾರೆ, ಸಿಕ್ಕ ಸಿಕ್ಕ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ, ಇನ್ನು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ, ತೀವ್ರ ರಕ್ತಸ್ರಾವ ಆಗಿದೆ. ರಕ್ತಸ್ರಾವ ಆದಂತ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿರೋದು ಆ ಶೆಡ್ ನಲ್ಲಿ. ಇನ್ನು ದೊಣ್ಣೆ, ಹಗ್ಗ, ಶಾಕ್ ಟಾರ್ಚ್ ಬಳಸಿ ಟಾರ್ಚರ್ ಅನ್ನ ಮಾಡಿದ್ದಾರೆ ಆತನಿಗೆ. ಒಬ್ಬ ವ್ಯಕ್ತಿ ಮೇಲೆ ತುಂಬಾ ಜನ ಮುಗಿ ಬಿದ್ದಿದ್ರಿಂದ ಆತ ಸಾವನ್ನಪ್ಪಿದ್ದಾನೆ. ಪ್ರಮುಖವಾಗಿ ಹಲ್ಲೆ ಮಾಡಿದ್ದಾರೆ, ರಕ್ತಸ್ರಾವ ಆಗಿದೆ, ಪ್ರಜ್ಞೆ ತಪ್ಪಿದ್ದಂತ ಟೈಮ್ನಲ್ಲಿ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ, ಇದರಿಂದ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಸ್ವಾಮಿ ಶವ ಸುಮನಹಳ್ಳಿ ಬಳಿಯಲ್ಲಿ ಆರೋಪಿಗಳು ಎಸಿತಾರೆ. ಅಕಸ್ಮಾತ್ ಇವ್ರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದ್ರು, ಏನೋ ಹೆದರಿಸ್ಬೇಕು ಅಂತ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರು, ಆತ ಸತ್ತು ಹೋದ. ಅದಾದ್ಮೇಲೆ ಪೊಲೀಸರಿಗೆ ತಿಳಿಸ್ಬೇಕಾಗಿತ್ತು, ಆದ್ರೆ ಅದಾದ್ಮೇಲೆ ಸಾಕ್ಷ್ಯ ನಾಶದ ಕೆಲಸ ಮತ್ತೆ ಆ ಹೆಣವನ್ನ ತಗೊಂಡು ಎಸ್ತಿರೋದಿದೆಯಲ್ಲ ಅದು ಕೂಡ ಅಪರಾಧ ಆಗುತ್ತೆ. ಕೊಲೆ ಆಗಿದ್ದ ದಿನ ದರ್ಶನ್ ಹಾಕಿದಂತ ಬಟ್ಟೆಯನ್ನ ಸೀಸ್ ಮಾಡಿದ್ದಾರೆ, ಶೂ ಅನ್ನ ಸೀಸ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ದರ್ಶನ್ ಕೂಡ ಹೊಡೆದಿರೋದ್ರಿಂದ ಆ ಟೈಮ್ನಲ್ಲಿ ರೇಣುಕಾಸ್ವಾಮಿಯ ರಕ್ತ ದರ್ಶನ್ ಬಟ್ಟೆ ಮೇಲೆ ಅಥವಾ ಶೂ ಮೇಲೆ ಬಿದ್ದಿರಬಹುದು. ಆ ಸಂಶಯದ ಮೇಲೆ ಅದನ್ನ ಸೀಸ್ ಮಾಡಿ FSLಗೆ ಕಳಿಸಿದ್ದಾರೆ. ಮೈಸೂರಲ್ಲಿ ಎಸ್ಕೇಪ್ ಪ್ಲಾನ್ ಅನ್ನ ಮಾಡ್ತಾರೆ, 30 ಲಕ್ಷಕ್ಕೆ ಡೀಲ್ ಅನ್ನ ಮಾಡಲಾಗಿತ್ತು. ಕೊಲೆ ಆದ ತಕ್ಷಣ ದರ್ಶನ್ ಮೈಸೂರಿಗೆ ಹೋಗ್ತಾರೆ, ಆರೋಪಿಗಳು ಅಲ್ಲಿಗೆ ಹೋಗ್ತಾರೆ, ಯಾವ ತರ ಡೀಲ್ ಕುದುರಿಸ್ಕೊಂಡ್ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿಗಳೀಗ ಪೊಲೀಸರಿಗೆ ಸಿಕ್ಕಿದೆ. 30 ಲಕ್ಷ ಕೊಟ್ಟಿದ್ದಾಗಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆ ಆಗುತ್ತೆ, ಆ ಹೆಣವನ್ನ ತಗೊಂಡೋಗಿ ಎಸೆಯೋದಕ್ಕೆ, ಜೊತೆಗೆ ನನ್ನ ಹೆಸರು ಹೊರಗಡೆ ಬರಬಾರ್ದು, ಆ ಥರ ನೀವು ನೋಡ್ಕೊಳ್ಳಿ, ಆರೋಪಿಗಳು ಯಾರು ಸೆರೆಂಡರ್ ಮಾಡ್ತೀರಾ, ಏನು ಕತೆ ಹೇಳ್ತೀರಾ ಗೊತ್ತಿಲ್ಲ, ಆದರೆ ನನ್ನ ಹೆಸರು ಬರಬಾರ್ದು ಅಂಥೇಳಿ 30 ಲಕ್ಷ ನಾನು ಕೊಟ್ಟಿದ್ದೀನಿ ಅಂತ ದರ್ಶನೇ ಒಪ್ಕೊಂಡಿದ್ದಾರೆ. ಶವದ ಮೇಲಿದ್ದ ಚಿನ್ನಾಭರಣವನ್ನು ಜಗದೀಶ್ ದೋಚಿರ್ತಾನೆ. ಜಗದೀಶ್ ಮತ್ತು ಅನು, ಆ ಶವದ ಮೇಲೆ ಚೈನ್ ಇರುತ್ತೆ, ಉಂಗುರ ಇರುತ್ತೆ, ಮತ್ತು ಬೆಳ್ಳಿ ಖಡ್ಗ ಇರುತ್ತೆ, ಅದನ್ನೆಲ್ಲ ದೋಚ್ಕೊಂಡು ಹೋಗಿರ್ತಾರೆ. ಸೊ ಅದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಒಟ್ಟು 14 ಸ್ಥಳಗಳಲ್ಲಿ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಪೊಲೀಸರು ಮಾಡಿದ್ದಾರೆ. ಅದು ಚಿತ್ರದುರ್ಗ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸಾಕ್ಷ್ಯ ಸಂಗ್ರಹವನ್ನು ಪೊಲೀಸರು ಮಾಡಿ ತಗೊಂಡು ಬಂದಿದ್ದಾರೆ. ಕೆಲವೊಂದು ಸ್ಯಾಂಪಲ್ಗಳನ್ನು FSLಗೆ ಕಳಿಸಿದ್ದಾರೆ. ಇನ್ನು ಶೆಡ್ ಸೆಕ್ಯೂರಿಟಿಯಿಂದ CRPC 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆತ ಹಿಂದಿಲ್ ಮಾತಾಡ್ತಾ ಇದ್ದ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆತ ಏನು ಹೇಳಿದ್ದಾನೆ ಅದನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ.
ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ 118 ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಪ್ರಬಲ ಸಾಕ್ಷಿ ಇಲ್ಲೇ ಆಗೋದು. ಒಂದು ಎರಡು ಸಾಕ್ಷಿಗಳೆಲ್ಲ ಸಿಕ್ಕಿರೋದು ಈ ಕೇಸಲ್ಲಿ. 118 ವಸ್ತುಗಳನ್ನ ಪೊಲೀಸರು, ನಾನಾಗ್ಲೇ ಹೇಳ್ದಂಗೆ, ಚಿತ್ರದುರ್ಗ, ಮೈಸೂರು ಮತ್ತೆ ಬೆಂಗಳೂರು ಸೊ ಇಲ್ಲಿ ಸೀಸ್ ಮಾಡಿದ್ದಾರೆ. ಮತ್ತೆ ಆರೋಪಿಗಳ ಮನೆಗಳಲ್ಲೂ ಕೂಡ ಸೀಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ. ಕೆಲವೊಂದನ್ನ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಈ ಕೇಸಲ್ಲಿ ಪ್ರಬಲ ಸಾಕ್ಷಿ ಆಗುತ್ತೆ. ಕಾನೂನು ಪಂಡಿತರು ಹೇಳ್ತಿರೋದು, ಇಷ್ಟೊಂದು ಸಾಕ್ಷ್ಯಾಧಾರಗಳು ಒಂದು ಕೊಲೆ ಕೇಸಲ್ಲಿ ಸಿಕ್ಕಿರೋದ್ರಿಂದ ದರ್ಶನ್ ಅಂಡ್ ಗ್ಯಾಂಗ್ ಈ ಕೇಸಲ್ಲಿ ಲಾಕ್ ಆಗೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಾಮೀನು ಸಿಗಲ್ಲ, ಸಾಕ್ಷ್ಯಾಧಾರಗಳು ಒಂದಾದ್ಮೇಲೆ ಒಂದು ಪ್ರಬಲವಾಗಿ ಇರೋದ್ರಿಂದ, ಎಸ್ಪೆಷಲಿ CCTV ಫುಟೇಜ್ ಸಿಕ್ಕಿರೋದ್ರಿಂದ, ಅದ್ರಲ್ಲಿ ದರ್ಶನ್ ಹೊಡೆದಿರೋದು ಕೂಡ ರೆಕಾರ್ಡ್ ಆಗಿರೋದ್ರಿಂದ ದರ್ಶನ್ ಇಲ್ಲಿ ಶಿಕ್ಷೆಯನ್ನ ಅನುಭವಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನೆಲ್ಲ ಆಗುತ್ತೆ ನೋಡೋಣ. ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಒಂದು ಕೊಲೆ ಕೇಸಲ್ಲಿ ಸಿಕ್ಕಿರೋದು ಒಂದು ಎರಡು ಸಾಕ್ಷಿಗಳಲ್ಲ, 100ಕ್ಕೂ ಅಧಿಕ ಸಾಕ್ಷಿಗಳು. ಅದೇ ಈ ಕೇಸಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಮುಳುವಾಗುತ್ತೆ. ಈ ಕೇಸಲ್ಲಿ ಶಿಕ್ಷೆ ಆಗುತ್ತೆ, ಲಾಕ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಸಾಕ್ಷಿ ಶರ್ಮಿತಾ? ಏನು ಈ ಒಂದು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ತುಂಬಾ ಆಳವಾಗಿ ಏನು ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಸಣ್ಣ ಕ್ಲೂ ಸಿಕ್ಕಿದ್ರು ಕೂಡ ಅದನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನಾದ್ರೂ ಸಾಕ್ಷಿಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಸ್ಥಳದಲ್ಲೇ ಮಹಜರು ಮಾಡಿ ಆನಂತರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 118 ರೀತಿಯ ಒಂದು ವಿವಿಧ ಮಾಲುಗಳನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವುಗಳನ್ನ ಮಹಜರು ಕೂಡ ಮಾಡಿರೋದು. ಇವೆಲ್ಲವನ್ನು ಕೂಡ ಏನು ಸಾಕ್ಷಿಗಳಾಗಿ ಪರಿಗಣನೆ ಮಾಡಿ ಈಗ ಅವರು ಅದನ್ನ ತನಿಖೆಗೂ ಕೂಡ ಬಳಸ್ಕೊಳ್ತಾ ಇದ್ರೆ ಏನು ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಶೆಡ್ ನಲ್ಲಿ ಸುಮಾರು ನಾನಾ ರೀತಿಯ ಒಂದು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದರೆ, ಅಂದ್ರೆ ಅಲ್ಲಿಗೆ ಬಳಸಿದಂತಹ ಒಂದು ಹಗ್ಗ ಇರಬಹುದು, ರಿಪೀಸ್ ಇರಬಹುದು, ಮತ್ತೆ ಮರದ ರೊಂಬೆಗಳಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ಸಿಕ್ಕಿರುವಂತಹ ಕೆಲವು ವಸ್ತುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ವಾಹನಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮೊಬೈಲ್ ಫೋನ್ಸ್ ಇರಬಹುದು, ಮತ್ತೆ ಬಟ್ಟೆಗಳಿರ್ಬೋದು, ಎಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿ ಅವುಗಳನ್ನ FSL ಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಆಯಾಮದಲ್ಲೂ ತನಿಖೆ ಮಾಡಿ ಏನೇ ಸಣ್ಣ ಒಂದು ಜೈವಿಕವಾಗಿ ಇರಬಹುದು ಅಥವಾ ತಾಂತ್ರಿಕವಾಗಿ ಇರಬಹುದು, ಏನೇ ಸಾಕ್ಷಿಗಳು ಕೂಡ ಸಿಕ್ಕಿರೋ ಅದನ್ನ ಪತ್ತೆ ಮಾಡಿ ಸೀಸ್ ಮಾಡುವಂತ ಕೆಲಸವನ್ನ ಈಗ ಮಾಡಿದರೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ಏನು ಆನ್ ರೆಕಾರ್ಡ್ ತರ್ತಿರೋದ್ರಿಂದ ಇದು ಎಲ್ಲೊಂದ್ ಕಡೆ ಮುಂದೆ ದರ್ಶನ್ ಅವರಿಗೆ ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಬಹುದು. ಇದು ಕೋರ್ಟ್ ನಲ್ಲಿ ಒಂದು ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಸಾಕ್ಷಿಗಳು ಕೂಡ ಒಂದು ವಿಚಾರಣೆಗೆ ಹಾಜರಾದ್ರೆ ಮತ್ತೆ ಅದನ್ನ ಪ್ರೊಡ್ಯೂಸ್ ಮಾಡಿದಾಗ ದರ್ಶನ್ ಅವ್ರಿಗೂ ಕೂಡ ಒಂದು ದೊಡ್ಡ ಒಂದು ಸಂಕಷ್ಟವನ್ನ ತಂದೊಡ್ಡದ್ರಲ್ಲಿ ಎರಡು ಮಾತಿಲ್ಲ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮುನಿರಾಜು. ತಮ್ಮೆಲ್ಲ ಇನ್ಫಾರ್ಮೇಶನ್